ಒಂದ್ಸಲ ನೀವು ಟೀ ಕುಡಿದ್ರೆ ಆ ಪೇಪರ್ ಕಪ್ನಲ್ಲಿ ಟೀ ಕುಡಿದ್ರೆ 25,000 ಮೈಕ್ರೋ ಪ್ಲಾಸ್ಟಿಕ್ ನಿಮ್ಮ ಹೊಟ್ಟೆಯೊಳಗೆ ಹೋಗ್ತದೆ. ಇದು ಈಗಲ್ಲ, 10 ವರ್ಷಗಳ ಹಿಂದೆ ಖರಗ್ಪುರ IIT ಅವರು ಹೇಳಿಬಿಟ್ಟಿದ್ದಾರೆ ಇದನ್ನು ಸಂಶೋಧನೆ ಮಾಡಿ. ಬೆಂಗಳೂರಿನ ಆಗೋದನ್ನ ಅಗಸ್ಯರು ಆಧುನಿಕ ಭಸ್ಮಾಸುರು ಇದ್ದಾರೆ, ಇಲ್ಲಿ ನದಿಯನ್ನೇ ನುಂಗ್ಬಿಟ್ಟಿದ್ದಾರೆ, ಕೆರೆಗಳನ್ನು ನುಂಗ್ಬಿಟ್ಟಿದ್ದಾರೆ, ಇನ್ನು ಯಾವುದನ್ನು ಉಳಿಸ್ಲಿಲ್ಲ. ನಿದ್ದಿ, ಮುದ್ದಿ, ಲದ್ದಿ, ಇದು ಸರಿ ಆದರೆ ಆರೋಗ್ಯ ಅಂತ. ಈ ಪಾಲಿಥೀನ್, ಪ್ಲಾಸ್ಟಿಕ್ನ ಬಳಕೆ, ಚಾ ಕಪ್ನಲ್ಲಿ ಕುಡಿಯೋದು, ಇವೆಲ್ಲವೂ ಕೂಡ ಮನುಷ್ಯನ ಹಸಿವು ಕಡಿಮೆ ಮಾಡ್ತದೆ. ಅವರಿಗೆ ಈ ಪಾಲಿಥೀನ್ ಸುಡೋದ್ರಿಂದ ಏನಾಗ್ತದೆ ಅಂತ ಹೇಳುದು ಗಾಬರಿ ಆಗ್ಬಿಟ್ಟು ಜಡ್ಜು. ವಿದ್ಯಾರ್ಥಿಗಳು ಯೂಸ್ ಆ್ಯಂಡ್ ಥ್ರೋ ಪೆನ್ಗಳನ್ನು ಬಳಸ್ತಾ ಇದ್ದಾರೆ ಇವತ್ತು. ಆಲ್ಮೋಸ್ಟ್ ಒಬ್ಬ ವಿದ್ಯಾರ್ಥಿ ಒಂದು ವರ್ಷಕ್ಕೆ 20 ಪೆನ್ ಬಳಸ್ತಾನೆ ಕನಿಷ್ಠ ಅಂದರೂ ಕೂಡ. ಪಾನಿ ಬಚಾವು, ಪೇಡ್ ಲಗಾವು, ಪಾಲಿಥೀನ್ ಹಟಾವು ಅಂತ. ಇಕೋ ಮಿತ್ರಂ ಅಂತ ಒಂದು ಆ್ಯಪ್ ಇದೆ, ECO ಅಂತ ಇಂಗ್ಲೀಷ್ನಲ್ಲಿ ಹೊಡೆದ ತಕ್ಷಣ ಮಿತ್ರಂ ಅಂತ ಹಿಂದಿಯಲ್ಲಿ ಬರುತ್ತೆ. ಆಮೇಲೆ ನಮ್ಮ ಮನೆಯಲ್ಲಿ ಪಾತ್ರೆ ತೊಳಿಬೇಕಾದ್ರೆ, ನಮ್ಮ ಅಜ್ಜಿ ಪಾತ್ರೆ ತೊಳಿಬೇಕಾದ್ರೆ ಮನೆಯಿಂದ ಸ್ವಲ್ಪ ಹೊರಗಡೆ ಹೋಗಿ ಪಾತ್ರೆ ತೊಳಿಬೇಕಾದ್ರೆ ಅವರು ಬೂದಿ ಮತ್ತು ತೆಂಗಿನ ಗುಂಜು ಸೊ ಎರಡೂ ಮನೇಲೆ ಸಿಗ್ತಿತ್ತು. ಬೂದಿ ಅಲ್ಲೇ ಒಲೆಯಲ್ಲಿ ಸಿಗೋದು, ತೆಂಗಿನಕಾಯಿದ ಗುಂಜು ಅಂದರೆ ತೆಂಗು ಹೊಡೆದ್ರೆ ಅದು ಸಿಕ್ಕಿರೋದು, ಅದರಿಂದ ಒಳಸು. ಸೊ ನಾವೀಗ ಅದಕ್ಕೊಂದು ಒಂದು ಸೋಪ್ ತಂದಿದ್ವಿ, ಅದಕ್ಕೊಂದು ಪ್ಲಾಸ್ಟಿಕ್ ಇದು ತಂದಿದ್ವಿ. ಸೊ ಎಲ್ಲವನ್ನು ಕೂಡ ನಾವು ಆರ್ಟಿಫಿಷಿಯಲ್ ಆಗಿ ಹೊರಗಡೆಯಿಂದ ತಂದು ಅದನ್ನು ವೇಸ್ಟ್ ಮಾಡಿ ನೀವು ಹೇಳಿದಂಗೆ ಅಂದರೆ ಈ ಲೈಫ್ ಸ್ಟೈಲ್ ನಮ್ಮ ಹತ್ರ ಇತ್ತು, ಹಳೆಯದ ಇತ್ತು. ಹೌದು, ಮದುವೆ ಇತ್ಯಾದಿ, ಮದುವೆ ಉಪನಯನ ಇತ್ಯಾದಿ ಕಾರ್ಯಕ್ರಮಗಳಿಗೆ ಕರೀಲಿಕ್ಕೆ ಇನ್ವಿಟೇಷನ್ ಮಾಡ್ತಿರ್ಲಿಲ್ಲ. ಎಲೆ ಅಡಿಕೆ ಕೊಟ್ಟು ನಮಸ್ಕಾರ ಮಾಡಿ ಮನೆ ಮನೆ ಹೋಗಿ ಕರೆದು ಬರ್ತಿದ್ರು. ಎಷ್ಟು ಇಕೋ ಫ್ರೆಂಡ್ಲಿ ಇತ್ತು ಅದು ಇವೆಂಟ್ ನಮ್ದು. ನಮ್ಮೊಬ್ರು ಕಾರ್ಯಕರ್ತರದ್ದೇ ಉಪನಯನಕ್ಕೆ ಅವರು ಒಂದು ಇನ್ವಿಟೇಷನ್ ಮಾಡಿದ್ರು, ಡಾಕ್ಟರ್ ಶ್ರೀಹರ್ಷ ಅಂತೇಳಿ ಬೆಂಗಳೂರಿನಲ್ಲಿ ಇರ್ತಾರೆ. ಅವರ ಮಗನ ಉಪನಯನ ನಾವು ಕೂತು ಯೋಜನೆ ಮಾಡಿದ್ವಿ ಹೇಗೆ ಮಾಡಬೇಕು ಈ ಒಂದು ಕಾರ್ಯಕ್ರಮ ಅಂತೇಳಿ. ಇನ್ವಿಟೇಷನ್ ಸಹಿತ ಅದಕ್ಕೆ ಬೀಜಗಳನ್ನು ಅಂಟಿಸಿ ಅದರ ಒಳಗೆ ಹೊರಗೆ ಒಳಗೆ ಎಲ್ಲ ಇಟ್ಟು ಇದರಲ್ಲಿ ಯಾವ ಗಿಡ ಬರುತ್ತೆ, ಇದನ್ನು ಹೇಗೆ ಡಿಸ್ಪೋಸ್ ಮಾಡಬೇಕು ಪ್ರಾಪರಾಗಿ ಅಂಥೇಳಿ ಅದರಲ್ಲಿ ಯಾವ ಅದರ ಆ ಥರ ಒಂದು ಸಿಗ್ನಲ್ಗಳಲ್ಲಿ ಹಾಕಿದ್ವಿ, ಅದರ ಚಿಹ್ನೆಗಳನ್ನು ಗುರುತಿಸಿ ಹಾಕಿದ್ವಿ. ಇನ್ವಿಟೇಷನ್ ನೀಡಿದ ಇಡೀ ಕಾರ್ಯಕ್ರಮ ಕೂಡ ಪರಿಸರ ಸ್ನೇಹಿ ಆಯಿತು, ಎಲ್ಲೂ ವೇಸ್ಟ್ ಆಗಲಿಲ್ಲ. ಕೊಡ್ಲಿಕ್ಕೆ ಕೊಡೋಂಥ ಬಾಗಿನ ಇರ್ಬೋದು, ಮುತ್ತೈದೆಯರಿಗೆ ಕೊಡುವಂಥದ್ದು ಇರ್ಬೋದು, ಅಥವಾ ಬಂದ ಗೆಸ್ಟ್ಗಳಿಗೆ ಕೊಡುವಂಥ ಒಂದು ಕೊಡುಗೆ ಇರ್ಬೋದು, ಅದೆಲ್ಲ ಕೂಡ ಜೂಟ್ ಬ್ಯಾಗಿಂದ ಹಿಡಿದು ಈ ಥರ ಮಾಡಿದ್ವಿ. ಕೊಡುವಂಥ ಅರಿಶಿನ ಕೂಡ ದೇಶಿ ಅರಿಶಿನ ಕುಂಕುಮ ಕೂಡ, ಅದು ಶುದ್ಧ ಕೆಮಿಕಲ್ ಇಲ್ಲದಿರುವಂಥದ್ದು, ಶುದ್ಧವಾದನ್ನು ಕೊಡುವಂಥದ್ದು. ಊಟಕ್ಕೆ ಹಾಕಬೇಕಾದ್ರೆ ಟೇಬಲ್ಗಳಿರ್ಬೋದು, ಅಲ್ಲಿ ತಟ್ಟೆಗಳು ಲೋಟಗಳನ್ನೇ ಬಳಸಿದ್ದಿರ್ಬೋದು, ಜಗ್ಗುಗಳನ್ನು ಬಳಸಿದ್ದಿರ್ಬೋದು, ಎಲ್ಲಿ ಕೂಡ ಪೇಪರ್ ಕಪ್ ಬಳಸಲಿಲ್ಲ. ಈ ಪೇಪರ್ ಕಪ್ ಅಂತ ಹೇಳೋದು ಭಾಳ ನೆನಪಾಯಿತು, ಭಾಳ ಮುಖ್ಯವಾದ ವಿಷಯ. ಇವತ್ತು ತುಂಬ ಕಡೆಗಳಲ್ಲಿ, ಶಾಲೆ ಕಾಲೇಜುಗಳಲ್ಲಿ ಕೂಡ ಪೇಪರ್ ಕಪ್ನಲ್ಲಿ ಚಾ ಯೂಸ್ ಆ್ಯಂಡ್ ಥ್ರೋ ಸುಲಭ ಆಯ್ತಲ್ಲ. ಮೊದಲೆಲ್ಲ ತೆಳ್ಳಗಿನ ಪ್ಲಾಸ್ಟಿಕ್ನಲ್ಲೇ ಚಾ ಕುಡಿತಿದ್ದು, ಇಮಿಡಿಯೇಟ್ ಕೆಮಿಕಲ್ ಬಿಡ್ತಿತ್ತದ್ದು. ಈಗ ಸ್ವಲ್ಪ ಮಾರಿಚೇನ ವೇಷದಲ್ಲಿ ಬಂದುಬಿಟ್ಟಿದೆ, ಈಗಾಗಲೇ ಬಂದ ಸಮಯ ತುಂಬ ಆಯಿತು. ಆ ಪೇಪರ್ ಕಪ್ ಒಳಗೆ ವ್ಯಾಕ್ಸ್ ಇದೆ, ಮೇಣ, ಆಮೇಲೆ ಡಯಾಕ್ಸಿನ್ ಕೆಮಿಕಲ್ ಇದೆ. ಒಂದ್ಸಲ ನೀವು ಟೀ ಕೊಡಿದ್ರೆ ಆ ಪೇಪರ್ ಕಪ್ನಲ್ಲಿ ಟೀ ಕುಡಿದ್ರೆ 25,000 ಮೈಕ್ರೋ ಪ್ಲಾಸ್ಟಿಕ್ ನಿಮ್ಮ ಹೊಟ್ಟೆಯೊಳಗೆ ಹೋಗ್ತದೆ. ಇದು ಈಗಲ್ಲ, 10 ವರ್ಷಗಳ ಹಿಂದೆ ಖರಗ್ಪುರ IIT ಅವರು ಹೇಳಿಬಿಟ್ಟಿದ್ದಾರೆ ಇದನ್ನು ಸಂಶೋಧನೆ ಮಾಡಿ. ಅದೇ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಕುಡಿದು ಪ್ರಕೃತಿಗೆ ಎಸೀತಾ ಇದ್ದೀವಿ. ಥರ್ಮೋಕೋಲ್ಗಳು ಇವೆಲ್ಲವೂ ಕೂಡ ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಸಣ್ಣ ಸಣ್ಣ ಪ್ಲೇಟ್ ಬ್ಯಾಂಕ್ಗಳನ್ನು ಮಾಡ್ತಾ ಇದ್ದೀವಿ. ಒಂದು 100 ತಟ್ಟೆಗಳು ನಿಮ್ಗೆ ಕೊಡ್ ತೆಗೆದು ಇಡ್ಬೋದಾ, ನಿಮ್ಮ ಸುತ್ತಮುತ್ತವರು ಬಳಸ್ಕೊಳ್ಳಿ, ನಿಮ್ಮ ದುಡ್ಡು ಅಷ್ಟು ಹೋದ್ರೆ ಹೋಯ್ತು ಅಂತ ಇಟ್ಕೊಳ್ಳಿ, ಪ್ರಕೃತಿ ಅಷ್ಟು ಸೇಫ್ ಆಗುತ್ತೆ. ಅನೇಕರು ಶುರು ಮಾಡಿದ್ದಾರೆ ಸಣ್ಣ ಸಣ್ಣ ಪ್ಲೇಟ್ ಬ್ಯಾಂಕ್ಗಳು, ನಗರಗಳಲ್ಲಿ ಬೇರೆ ಬೇರೆ ಕಡೆ ಶುರು ಮಾಡ್ತಾ ಇದ್ದಾರೆ. ಯಾರು ದೇವಸ್ಥಾನಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಮಾತಾಡ್ತೀವಿ ವ್ಯಕ್ತಿಗತವಾಗಿ. ನಾವು ಮೂಡುಬಿದ್ರಲ್ಲಿ ಒಬ್ಬರು ಕಾರ್ಯಕರ್ತರು ನೋಡಿದೆ, ಒಬ್ಬರು ಲೆಕ್ಚರ್ ಸಂಧ್ಯಾ ಅಂತೇಳಿ, ಅವರು ತಮ್ಮ ಖರ್ಚಿನಿಂದಲೇ ತಮ್ಮ ಮನೆಯಲ್ಲೇ ಒಂದು 100-200 ತಟ್ಟೆ ಲೋಟಗಳು ಇಟ್ಟುಬಿಟ್ಟಿದ್ದಾರೆ. ಅದು ನಮ್ದಲ್ಲ ಅಂತ ನಿಶ್ಚಯ ಮಾಡಿಬಿಟ್ಟಿದೆ, ಯಾರು ಬೇಕಾದ್ರೆ ತೊಗೊಂಡೋಗ್ಲಿ, ಕಳೆದು ಹೋದರೆ ನಾನು ಹೊಸದು ತಂದಿಡ್ತೇನೆ, ಅವರ ತಂದಿಟ್ಟರೆ ಸಂತೋಷ. ಈಗ ತೇಜಸ್ವಿ ಅನಂತ್ ಕುಮಾರ್ ಅವ್ರದ್ದು ಅದಮ್ಯ ಚೇತನ ಫೌಂಡೇಶನ್ದ ಒಂದು 10,000 ತಟ್ಟೆ ಲೋಟಗಳು ಅನೇಕ ಕಡೆಗಳಲ್ಲಿ ಸ್ವದೇಶಿ ಮೇಳವನ್ನು ಅವರು ಅದರ ಮೂಲಕನೇ ಮಾಡಿದ್ರು. ಜೀರೋ ವೇಸ್ಟ್ ತಟ್ಟೆ, ಪ್ಲಾಸ್ಟಿಕ್ ಎಲ್ಲೂ ಕೂಡ ಥರ್ಮೋಕೋಲ್ ಬೀಳಲಿಲ್ಲ ಕಳೆದ 2 ವರ್ಷ. ಈ ವರ್ಷ ಈಗಲೂ ಸ್ವದೇಶಿ ಮೇಳ ನಡೀತದೆ, ಅದೇ ಥರ ಬಳಸ್ತಾ ಇದ್ದಾರೆ. ಇದು ಮೈಸೂರಿನಲ್ಲಿ ಒಬ್ಬರು ವೆಂಕಟರಾಮ್ ಅಂತ ನಮ್ಮ ಕಾರ್ಯಕರ್ತರು, ಅವರ ಮಗಳ ಮದುವೆಗೆ 1,000 ತಟ್ಟೆ ಲೋಟ ಹೊಸದಾಗಿ ಕರೆದ್ರು, ಅದರಲ್ಲೇ ಎಲ್ಲರೂ ಊಟ ಹಾಕಿದ್ರು. ಆ ತಟ್ಟೆ ಲೋಟ ಸಾರ್ವಜನಿಕ ಕೆಲಸಕ್ಕೆ ಇಟ್ಬಿಟ್ರು. ಹೀಗೆ ಅಲ್ಲಲ್ಲಲ್ಲಿ ಮಾಡೋದ್ರಿಂದ, ಸಣ್ಣ ಸಣ್ಣ ಪ್ಲೇಟ್ ಬ್ಯಾಂಕ್ಗಳು ಮಾಡೋದ್ರಿಂದ ಥರ್ಮೋಕೋಲು, ಪ್ಲಾಸ್ಟಿಕ್, ಪಾಲಿಥೀನ್ ಭೂಮಿ ಮೇಲೆ ಬಿಳಿದು ಕಡಿಮೆ ಆಗುತ್ತೆ. ನೀರು ಭೂಮಿಗಿಂದ ಬಿದ್ದರೆ ಹಿಂಗುತ್ತೆ, ಬೀಳಬೇಕದು. ಆದರೆ ನೀರು ಬೀಳದಾಗೆ ಮಾಡ್ತಾ ಇದ್ವಿ ನಾವು, ಇವತ್ತು ಮತ್ತೆ ಮತ್ತೆ ಪ್ಲಾಸ್ಟಿಕನ್ನು ಎಸಿತೀವಿ, ಪ್ರಕೃತಿಗೆ ಸಮಸ್ಯೆ ತಂದಿಡ್ತೀವಿ. ಇದು ಎಲ್ಲ ಗಮನಿಸ್ಬೇಕು ಸಂಗತಿಗಳು. ಭಾಳ ಬ್ಯೂಟಿಫುಲ್ ಆಗಿ ಹೇಳಿದ್ರಿ ಸರ್. ಸರ್, ಈಗ ಒಂದು ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಹೇಳಿದರೆ, ಈಗ ಭಾರತ ಸರ್ಕಾರ, ನಮ್ಮ ಸರ್ಕಾರಗಳು ಯಾವುದೇ ಇರ್ಬೋದು,
ಎಷ್ಟು ಫ್ರೆಂಡ್ಲಿ ಆಗಿವೆ, ಏನು ನಾವು ನೀತಿಗಳನ್ನ ನಾವು ಅನ್ವಯಿಸ್ತಾ ಇದ್ವಿ. ಈಗ ಬೇರೆ ಬೇರೆ ದೇಶಗಳಲ್ಲಿ ಪ್ರತಿ ವರ್ಷ ಒಂದು ಸಮ್ಮೇಳನ ನಡೀತಾವೆ ಇದಕ್ಕೆ ಸಂಬಂಧಪಟ್ಟಂತೆ. ಸೊ ಭಾರತ ಸರ್ಕಾರದ ನೀತಿ ಹೇಗಿದೆ, ಇದಕ್ಕೆ ಪೂರಕವಾಗಿದೆಯಾ? ಜಗತ್ತಿನ ದೇಶಗಳ ಬಗ್ಗೆ ಹೇಳಿದ್ರೆ ಭಾರತನೇ ಸ್ವಲ್ಪ ಪರಿಸರದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತಾ ಇರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದೆ. ಪ್ರಧಾನಮಂತ್ರಿಗಳ ಒಂದು ನಿರ್ಣಯಗಳು, ಅವರ ಸ್ವಭಾವ, ವ್ಯಕ್ತಿಗತವಾದಂಥ ನಡವಳಿಕೆಗಳು, ಇದು ಸ್ವಲ್ಪ ಜನರನ್ನು ಪ್ರಭಾವಿಸ್ತಾ ಇದೆ. ಕಳೆದ 2 ವರ್ಷಗಳ ಹಿಂದೆ ಭಾರತ ಸರ್ಕಾರನೇ ಈ ಪಾಲಿಥಿನ್ ಬಗ್ಗೆ ಒಂದು ಪಾಲಿಥಿನ್ ತಂದಿರುವುದರಲ್ಲಿ 100 ಮೈಕ್ರಾನ್ ಹಿಂದೆ ಕೆಳಗಿನ ಪಾಲಿಥಿನ್ ನಿಷೇಧ ಮಾಡಿದೆ. ಅದನ್ನು ಬಳಸಬಾರ್ದು ಅಂದರೆ ಈ ದಪ್ಪನ ಪ್ಲಾಸ್ಟಿಕ್ಗಳು ಇವೆಲ್ಲ ಮತ್ತೆ ಮರುಬಳಕೆ ಆಗುತ್ತೆ, ಅದರಿಂದ ಖಾಸಗಿ ಕಾಳಜಿ ವಹಿಸಿದೆ. ಆದಾಗ್ಯೂ ಕೂಡ ಒಂದು ಒಮ್ಮೆಗೆ ಈ ಪ್ಲಾಸ್ಟಿಕನ್ನು ಬ್ಯಾನ್ ಮಾಡಬೇಕು ಅಂದರೂ ಈ ಕಾನೂನುಗಳು ಬೇಕಷ್ಟಿದೆ. ಹೊಸ ಕಾನೂನುಗಳ ಅವಶ್ಯಕತೆ ಇಲ್ಲ, ಇರುವ ಕಾನೂನು ಇಂಪ್ಲಿಮೆಂಟ್ ಮಾಡಿದ್ರೆ ಪ್ರಕೃತಿಯಲ್ಲಿ ಸಾಕಷ್ಟು ಸುಧಾರಣೆ ತರಲಿಕ್ಕೆ, ಆದರೆ ಒಂದು ಇಚ್ಛಾಶಕ್ತಿ ಎಲ್ಲ ಪಕ್ಷಗಳಿಗೂ ಬೇಕು. ಅದಕ್ಕೆ ಪ್ರಧಾನಮಂತ್ರಿಗಳಿರುವ ಕಾಳಜಿ ಕೆಳಗೂ ಬರಬೇಕು. ಅವರು ಒಂದು ಕಸ ಬಿದ್ದರೂ ತೆಗೆದು ಜೋಬಳಗೆ ಇಟ್ಟುಕೊಳ್ತಾರೆ. ಸೊ ಇದು ಒಂದು ಮೇಲ್ಪಂಕ್ತಿ ಆಗಬೇಕು. ಸರ್ಕಾರ ಮಾಡಿರುವಂಥ ಯೋಜನೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗದಿದ್ದ ಕಾರಣದಿಂದಾಗಿ ಅನೇಕರು ಹೋರಾಟ ಮಾಡ್ತಾರೆ. ಹೋರಾಟಗಾರರಿಗಿದೆ, ಉದಾಹರಣೆ ಬೆಂಗಳೂರಿನಲ್ಲಿ, ಬೆಂಗಳೂರಿನ ಆಗೋದನ್ನೀಗ ಅಗಸ್ಯರು ಆಧುನಿಕ ಭಸ್ಮಾಸುರು ಇದ್ದಾರೆ, ಇಲ್ಲಿ ನದಿಯನ್ನೇ ನುಂಗಿಬಿಟ್ಟಿದ್ದಾರೆ, ಕೆರೆಗಳನ್ನು ನುಂಗಿಬಿಟ್ಟಿದ್ದಾರೆ, ಇನ್ನು ಯಾವುದನ್ನು ಉಳಿಸಲಿಲ್ಲ. ಈಗ ಇವ್ರತನ್ನ ಬಹಳ ಏನು ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಹಾಗೆ ಹೋರಾಟ ಮಾಡಿದವನು ಅವನು ಪೂರ್ತಿ ಸತ್ತೇ ಹೋಗ್ತಾನೆ, ಅವನು ಉಳಿಯಕ್ಕೆ ಬಿಡುವುದಿಲ್ಲ. ಅಂತರ್ಯದಲ್ಲಿ ನಾವು ಅದಕ್ಕಿಂತ ಒಂದು ಸ್ವಲ್ಪ ಮುಖ್ಯವಾದ ಒಂದು ವಿಚಾರ ಜಾಗೃತಿ ಮೂಡಿಸುವಂಥ ಕೆಲಸ, ಈ ಥರ ಸಣ್ಣ ಸಣ್ಣ ಪ್ರಯತ್ನಗಳ ಮೂಲಕ ನಾವು ಉಳಿಸ್ಬೋದು ಅಂತ ಪ್ರಕೃತಿ. ಉದಾಹರಣೆಗೆ ತುಂಗಾ ನದಿ ಶುದ್ಧೀಕರಣ ಮಾಡಬೇಕು ಅಂತ ಹೊರಟಿದ್ದಾರೆ. ಎಂತಹ ಪರಿಸ್ಥಿತಿ ಇದೆ, ಅವನು ಉಳಿಲಿಕ್ಕೆ ಬಿಡೋದಿಲ್ಲ. ಎಲ್ಲ ರಾಜಕಾರಣಿಗಳು ಇದರಲ್ಲಿ ಒಗ್ಗಟ್ಟಾಗಿರ್ತಾರೆ, ಅದು ಕೆಲವು ಹೇಳಬಾರ್ದಂಥ ಸಂಗತಿಗಳಿದೆ. ಹಾಗಾಗಿ ಭಾಳ ಕಷ್ಟ ಇದೆ. ಅದಕ್ಕಿಂತ ನಾವು ಜಾಗೃತಿ ಮೂಡಿಸುವಂಥದ್ದು, ವ್ಯಕ್ತಿಗತವಾದ ನಡವಳಿಕೆಯಿಂದ ಬದಲಾವಣೆ ಮಾಡೋದು, ಸಂಘ ಸಂಸ್ಥೆಗಳ ಮೂಲಕ ಬದಲಾವಣೆ ಮಾಡೋದು, ಇದಕ್ಕೇನು ಹೆಚ್ಚು ಪಕ್ಕದ ಮಾಡಿ. ಒಂದು ವಿಷಯ ಹೇಳಬೇಕಾಗಿತ್ತು, ನಾವು ಕಳೆದ ವರ್ಷ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ವರ್ಷ, ಆ ಅಮೃತ ಮಹೋತ್ಸವ ವರ್ಷವನ್ನು ನಾವು ಸಮುದ್ರದ ಮೇಲೆ ಇದು ಮಾಡಿದ್ವಿ, ಫೋಕಸ್ ಮಾಡಿದ್ವಿ. ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಅಂತೇಳಿ ಅಭಿಯಾನ ಮಾಡಿದ್ವಿ. ಕಾರವಾರದಲ್ಲಿ ಅದರ ಉದ್ಘಾಟನೆಯನ್ನು ರಾಜ್ಯಪಾಲರು ಮಾಡಿದ್ರು. ಸ್ವತಃ ರಾಜ್ಯಪಾಲರಿಗೆ ರಿಕ್ವೆಸ್ಟ್ ಮಾಡಿದ್ವಿ, 10 ನಿಮಿಷ ನೀವು ಕಸ ಹಾಕಿದರೆ ಅದೊಂದು ದೊಡ್ಡ ಮೆಸೇಜ್ ಹೋಗುತ್ತೆ ಅದರಿಂದ ಅಂತ. ಅವರು ದೊಡ್ಡ ಮನಸ್ಸು ಮಾಡಿ ಕಸ ಹಾಕಿದ್ರು 10 ನಿಮಿಷ, ಎಲ್ಲ ಭಾಳ ಹೈಲೈಟ್ ಆಯಿತು. 75 ಜಿಲ್ಲೆಗಳಲ್ಲಿ 7,500 ಕಿಲೋಮೀಟ್ರ್ ವ್ಯಾಪ್ತಿಯೊಳಗೆ 750 ಟನ್ ಪಾಲಿಥಿನ್ ಕಸ ವೇಸ್ಟ್ ಸಮುದ್ರ ತೀರದಿಂದ ಎತ್ತಿದ್ವಿ. ದಾಖಲೆ ಆಯಿತು ದೊಡ್ಡದು. ಈ ಮೂಲಕನೂ ಜನರಲ್ಲಿ 1,000 ಕಾಲೇಜು ವಿದ್ಯಾರ್ಥಿಗಳು ಇನ್ವಾಲ್ವ್ ಮಾಡಿದ್ವಿ, ಬೇರೆ ಬೇರೆ ಎನ್ ಜಿಒಗಳು ಇನ್ವಾಲ್ವ್ ಮಾಡಿದ್ವಿ. ಇವತ್ತು ಎನ್ ಜಿಒಗಳು ಅವರೇ ಉತ್ಸಾಹದಿಂದ ಅವರೇ ಸಮುದ್ರ ತೀರಕ್ಕೆ ಹೋಗ್ತಾರೆ, ಕಸ ಎತ್ತಾರೆ, ಇದೆಲ್ಲ ಮಾಡ್ತಾರೆ. ನಿಜವಾಗಿ ಅವರೊಂದು ದೊಡ್ಡ ನಮಸ್ಕಾರ ಹೇಳಬೇಕು. ಅನೇಕರು ಈಗ ಹೊಸ ಹೊಸ ರೀತಿಯಲ್ಲಿ ನೋಡಿದ್ರು, ಕಾಸರಗೋಡಿನಿಂದ ಒಂದು ಹೊಸದಾಗಿ ದಂಪತಿಗಳು ಸಮುದ್ರ ತೀರಕ್ಕೆ ಬಂದುಬಿಟ್ಟು ಅವರು ಮದುವೆ ಆದ ಇಮಿಡಿಯೇಟ್ ಅಲ್ಲಿ ಬಂದು ಸಮುದ್ರದಿಂದ ಕಸ ಹಾಕಿದ್ದು ಸುದ್ದಿ ಆಯ್ತು ಅದು ಕೂಡ. ಸೊ ಈ ಥರದ್ದೆಲ್ಲ ಒಂದು ಜಾಗೃತಿ ಮೂಡ್ತಾ ಇದೆ ವಿದ್ಯಾರ್ಥಿಗಳಿಗೆ. ಮೂಡುಬಿದ್ರೆ ಅಳವಸ್ ಕಾಲೇಜಿಂದ 1,000 ವಿದ್ಯಾರ್ಥಿಗಳನ್ನ ಕಳಿಸಿದ್ರು, ನಾವು ಅವ್ರ ಜೊತೆ ಮಾತುಕತೆ ಮಾಡಿದ್ವಿ, ಅವರು ಸ್ಕೌಟ್ ಜಂಬೂರಿ ಅಂತ ಮಾಡಿದರು. ಆ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ 2 ಬಾರಿ ಸಮುದ್ರ ತೀರಕ್ಕೆ ಕರ್ಕೊಂಬಂದರು. ಭಾಳ ದೊಡ್ಡ ಪ್ರಮಾಣದಲ್ಲಿ ಪಾಲಿಥಿನ್ ಹಾಕುವಂಥ ಕೆಲಸವನ್ನು ಮಾಡಿದ್ವಿ. ವಿದ್ಯಾರ್ಥಿಗಳಲ್ಲಿ ಕೂಡ ಈ ಒಂದು ಅವೇರ್ನೆಸ್ ಬರ್ತಾ ಇದೆ. ಸೊ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ಭಾಳ ದೊಡ್ಡ ಪ್ರಮಾಣ ಇಡೀ ದೇಶದಲ್ಲಿ ಸರ್ಕಾರ ಅಷ್ಟನ್ನು ಅದಕ್ಕೆ ಸಹಕಾರ ಕೊಡ್ತು ಅಂತೇಳಿ ಇಲ್ಲಿರುವಂಥ MPಗಳು MLAಗಳು ಸ್ಪಂದನ ಮಾಡಿದ್ರು ಅಂತೇನಿಲ್ಲ, ಭಾಜಪ ಸರ್ಕಾರನೇ ಇತ್ತಲ್ಲಿ. ಎಲ್ಲ ಸರ್ಕಾರಗಳು ಒಂದೇ ತಾನೆ, ಒಂದೇ ತಾಯಿ ಮಕ್ಕಳು ಇದ್ದಂಗೆ. ಇವರು ಇವ್ರಿಗೆ ಇಚ್ಛಾಶಕ್ತಿ ಇದ್ದರೆ ಬೇಕಾದ ಪರಿವರ್ತನೆಯನ್ನು ತರಬಹುದು. ಅದು ಮಾಡಲ್ಲ, ನಾವು ಅವ್ರಿಗೆ ಬೆನ್ನ ಹತ್ತೋದಕ್ಕಿಂತ ನಮ್ಮ ಕೆಲಸ ಮಾಡೋದು ಸುಲಭ ಅಂತ ಈ ವರ್ಷನೂ ನಾವು ಮಾಡಿದ್ವಿ. ಅದ್ಭುತವಂತ ಕೆಲಸ ಈ ಸತಿ ಕೂಡ ಕೋಸ್ಟಲ್ ತೀರದಲ್ಲಿ ಆಗಿದೆ. ಸೊ ಅದು ಪಾಲಿಥಿನ್ ಅಂದರೆ ಈಗ ಸಮುದ್ರ ತಳಭಾಗದಲ್ಲಿ ಒಂದು ಪಾಲಿಥಿನ್ ಲೇಯರ್ ಕ್ರಿಯೇಟ್ ಆಗಿಬಿಟ್ಟಿದೆ. ವಿಶೇಷವಾಗಿ 60% ಆಫ್ ಆಕ್ಸಿಜನ್ ನಮಗೆ ಸಮುದ್ರದಿಂದ ಬರ್ತಾ ಇದೆ. ಆದರೆ ಸಮುದ್ರದ ಜಲಚರಗಳಿಗೆ ಇವತ್ತು ಆತಂಕ, ಸಮುದ್ರದ ಹೊಟ್ಟೆಗೂ ಒಂದು ಆಸಿಡಿಟಿ ಬಂದಿದೆ, ಗ್ಯಾಸ್ಟ್ರಿಕ್ ಬಂದಿದೆ ಮನುಷ್ಯನಿಗೆ ಬಂದಾಗೆ. ಉತ್ತರ ಕರ್ನಾಟಕದಲ್ಲಿ ಮಾತು ಹೇಳ್ತಾರೆ, ನೀವು ಉತ್ತರ ಕರ್ನಾಟಕದವರು ಇದ್ದೀರಿ, ನಿದ್ದಿ ಮುದ್ದಿ ಲದ್ದಿ ಇದು ಸರಿಯಾದರೆ ಆರೋಗ್ಯ ಅಂತ. ಈ ಪಾಲಿಥಿನ್ ಪ್ಲಾಸ್ಟಿಕ್ನ ಬಳಕೆ, ಚಾ ಕಪ್ನಲ್ಲಿ ಕುಡಿಯೋದು, ಇವೆಲ್ಲವೂ ಕೂಡ ಮನುಷ್ಯನ ಹಸಿವು ಕಡಿಮೆ ಮಾಡುತ್ತೆ, ಕಾಯಿಲೆ ಕಡಿಮೆ ಮಾಡುತ್ತೆ, ಕ್ಯಾನ್ಸರ್ ಕಡಿಮೆ ಮಾಡುತ್ತೆ, ಹೆಚ್ಚಲಿಕ್ಕೆ ಕಾರಣ ಆಗ್ತಾ ಇದೆ. ಉದಾಹರಣೆಗೆ ಪಾಲಿಥಿನ್ ಸುಡುವಂಥದ್ದು ಬಳ್ಳಾರಿಯಲ್ಲಿ ರಾಯಚೂರಿನಲ್ಲಿ ಬಾರ್ ಅಸೋಸಿಯೇಷನ್ ಅವ್ರ ಜೊತೆ ಒಂದು ಕಾರ್ಯಕ್ರಮ ಮಾಡಿ, ಜಡ್ಜ್ ಬಂದಿದ್ದರು ಕಾರ್ಯಕ್ರಮಕ್ಕೆ. ಅವರಿಗೆ ಪಾಲಿಥಿನ್ ಸುಡೋದ್ರಿಂದ ಏನೆಲ್ಲ ಆಗ್ತದೆ ಅಂತ ಹೇಳಿದ್ರು, ಗಾಬರಿ ಆಗ್ಬಿಟ್ಟು ಜಡ್ಜು. ಅವರು ಮರುದಿವಸ ಮಾನವಿಯಿಂದ ಎಲ್ಲ ಕೊಪ್ಪಳಕ್ಕೆ ಹೋಗೋ ದಾರಿ ಮೇಲೆ ಆ ಚಳಿಗಾಲದ ಸಮಯ ಒಂದಷ್ಟು ಜನ ಕಸ ಎಲ್ಲ ಒಟ್ಟಿಗೆ ಹಾಕಿ ಬೆಂಕಿ ಹಾಕ್ಕೊಂಡು ಕೂತಿದ್ದು, ಪ್ಲಾಸ್ಟಿಕ್ ಎಲ್ಲ ರಾಶಿ ಹಾಕೊಂಡು. ಅವ್ರು ಕಾರ್ ನಿಲ್ಲಿಸಿ ಹೋಗಿ ಜೋರು ಮಾಡಿದ್ರು ಈ ಅವೇರ್ನೆಸ್ ಪರಿಣಾಮ, ಮತ್ತು ವಾಪಸ್ ರಾಯಚೂರು ಹೋಗಿ ಕಮಿಷನರ್ ಕರೆಸಿ ಎಲ್ಲ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಜಪ್ತು ಮಾಡಿ ಅಂತ ಹೇಳಿದ್ರು, ಜೋರು ಮಾಡಿದ್ರು. ಈ ಥರ ಪ್ರಮುಖರಿಗೂ ಸ್ವಲ್ಪ ಜಾಗೃತಿ ಮೂಡಿದ್ರೆ ಅದು ಖಂಡಿತವೇ. ಈಗ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಅಭಿಯಾನದಿಂದಾಗಿ ಕಳೆದ ವರ್ಷದ ನಂತರದ ಪರಿಣಾಮ ನೋಡಿದ್ದೀವಿ. ಸಮುದ್ರ ತೀರದಲ್ಲಿ ಕಸ ಕಡಿಮೆ ಬಿದ್ದಿದೆ, ಪಾಲಿಥಿನ್ ಕಡಿಮೆ ಬಿದ್ದಿದೆ. ಅಂದರೆ ಇಡೀ ದೇಶವನ್ನು ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಸ್ವಚ್ಛತೆ ಮಾಡೋದು ಪ್ರಯತ್ನ.
ಆದರೂ ಜನರಿಗೆ ಒಂದು ಬೇಕು ಭಾವನೆ. ಈಗ ರಾತ್ರಿ ವ್ಯಾಪಾರಸ್ಥರು ನಗರದಲ್ಲಿ ವ್ಯಾಪಾರಸ್ಥರು ತೊಗೊಂಡು ಮಾಡ್ತಾರೆ, ಯಾರಿಲ್ದಾಗ ದೋಣಿಯಲ್ಲಿ ತೊಗೊಂಡೋಗಿ ಸಮುದ್ರಕ್ಕೆ ತೊಗೊಂಡೋಗಿ ಆ ನಡುಗಡ್ಡೆಯಲ್ಲಿ ಎಸೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈ ಮೂಲಕವೂ ಅವರು ತಾವು ತಮ್ಮ ಭವಿಷ್ಯಕ್ಕೆ ಕಲ್ಲು ಹಾಕ್ಕೊಳ್ತೀವಿ ಅಂತ ಒಂದು ಮರೆತು ಬಿಟ್ಟಿದ್ದಾರೆ. ತಮ್ಮ ಕಸ ಒಂದ್ಸಲ ಹೋದರೆ ಸಾಕು ಅಂತೇಳುವಂಥದ್ದು ಮಾಡ್ತಾರೆ. ಸೊ ಈ ಜಾಗೃತಿನೂ ಬರಬೇಕು, ಅದಕ್ಕೆ ಬೇರೆ ಬೇರೆ ವಿಧಾನಗಳ ಮೂಲಕ ನಾವು ಜಾಗೃತಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ನನಗನ್ಸುತ್ತೆ ಜಾಗೃತಿ ಅಂತಂದಾಗ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸೋದು ಭಾಳ ಮುಖ್ಯ. ಯಾಕೆಂದರೆ ಅವರು ಒಂದ್ಸಲ ಅದು ತಲೆಯಲ್ಲಿ ಬೀಜ ಬಿತ್ತನೆ ಆದರೆ ಅವ್ರು ಇಡೀ ಜೀವನ ಅದನ್ನು ಕ್ಯಾರಿ ಮಾಡ್ತಾರೆ. ಅಟ್ಲೀಸ್ಟ್ ಅವ್ರು ಹಾರ್ಮ್ ಮಾಡೋಕ್ಕಂತೂ ಹೋಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ಪ್ರಜಾವಾಣಿ ಓದ್ತಾ ಬಂದ ಚಿಕ್ಕಂದಿನಲ್ಲಿ, ಪ್ರಜಾವಾಣಿನಲ್ಲಿ ಪ್ರತಿ ವಾರ ನಿಮಗೆ ಪರಿಸರದ ಬಗ್ಗೆ ಲೇಖನಗಳು ಬರ್ತಿದ್ವು. ಹೆಚ್ಚು ಕೊಡೋದು ಪ್ರಜಾವಾಣಿ ಆ ಟೈಮಲ್ಲಿ ನಾವು ಹಿಂಗಾಗಿ ನನಗೆ ಯಾರಾದರೂ ಲೈಟ್ ವೇಸ್ಟ್ ಮಾಡ್ತಾ ಇದ್ರೆ, ನೀರು ವೇಸ್ಟ್ ಮಾಡ್ತಾ ಇದ್ರೆ ನನಗೆ ಕೂತ್ಕೊಳ್ಳೋಕೆ ಆಗಲ್ಲ, ಅಲ್ಲಿ ಹೋಗಿ ನಾನು ಅದನ್ನು ಸ್ಟಾಪ್ ಮಾಡಲೇಬೇಕನ್ಸುತ್ತೆ. ಅದು ಒಂದು ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಹಾಗೆ ನೀವು ವಿದ್ಯಾರ್ಥಿಗಳಿಗೆ, ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅವೇರ್ನೆಸ್? ನಾವು ವಿದ್ಯಾರ್ಥಿಗಳ ಇಕೋ ಕ್ಲಬ್ಗಳಿದೆ ಶಾಲೆಯೊಳಗೆ. ಇಕೋ ಕ್ಲಬ್ನ ಸೈನ್ಸ್ ಟೀಚರ್ಸು, ಇಕೋ ಕ್ಲಬ್ ಟೀಚರ್ಸು ಗಮನಿಸುವಂಥವ್ರು ಯಾರಿದೆ ಅವ್ರ ಜೊತೆ ಮಾತುಕತೆ ಮಾಡಿ ಶಾಲೆಯನ್ನು ಇಕೋ ಫ್ರೆಂಡ್ಲಿ ಹೇಗೆ ಮಾಡ್ಬೋದು, ಅದಕ್ಕೆ ಎರಡು ಕಾನ್ಸೆಪ್ಟ್ಸ್ ಸರಳವಾದ ಕೊಟ್ಟಿದ್ವಿ ನಾವು. ಮೊದಲನೇದಾಗಿ ವಿದ್ಯಾರ್ಥಿಗಳು ಯೂಸ್ ಆ್ಯಂಡ್ ಥ್ರೋ ಪೆನ್ಗಳನ್ನು ಬಳಸ್ತಾ ಇದ್ದಾರೆ ಇವತ್ತು. ಆಲ್ಮೋಸ್ಟ್ ಒಬ್ಬ ವಿದ್ಯಾರ್ಥಿ ಒಂದು ವರ್ಷಕ್ಕೆ 20 ಪೆನ್ ಬಳಸ್ತಾನೆ ಕನಿಷ್ಠ ಅಂದರೂ ಕೂಡ. ನಾವು ಅವಾಗ ವರ್ಷಕ್ಕೆ ಒಂದು ಪೆನ್ ಕೂಡ ಒಂದು ಪೆನ್ ಇಟ್ಕೊಡ್ತು, ನಮ್ಮ ಜೀವನ ಪರ್ಯಂತ ಇರ್ತಿತ್ತು ಅದು ಪೆನ್. ಹೌದು, ಇಂಕ್ ಪೆನ್ ಬಳಸ್ತಿದ್ವಿ. ಈಗ ಮಕ್ಕಳಿಗೆ ಇಂಕ್ ಪೆನ್ ಅಂದರೆ ಏನಂತಲೇ ಗೊತ್ತಾಗಲಿಕ್ಕಿಲ್ಲ. ಸೊ ಆ ಥರ 20 ಪೆನ್ಗಳನ್ನು ಮಿನಿಮಮ್ ಅಂದರೆ ಒಬ್ಬ ವಿದ್ಯಾರ್ಥಿ ಬಳಸ್ತಾನೆ. ಒಂದು ಹೈಸ್ಕೂಲ್ಗಳಲ್ಲಿ 200-500 ಈ ಥರ ಅಂತವ್ರದ್ದು ಒಂದು 8-8.5 ಲಕ್ಷ ಜನ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಪರೀಕ್ಷೆಗೆ ಬರೀತಾರೆ ಕರ್ನಾಟಕದಲ್ಲಿ. ಇಂದ ಲೆಕ್ಕ ಹಾಕಿ ಎಷ್ಟಾಯ್ತು ಅವ್ರದ್ದು ಅವಸ್ಥೆ. ಅದನ್ನು ಇಡೀ ಕಡೆ ಗಟಾರಕ್ಕೋ ಇನ್ನೆಲ್ಲ ಹೋಗುತ್ತೆ. ಬರೆದು ಮುಗಿದ ನಂತರ ಅವ್ರದ್ದೇನು ಕೆಲಸ, ಕೈ ಬಿಟ್ಟು ಬಿಡ್ತಾರೆ ಎಲ್ಲಿ ಬೇಕಾದರೂ. ನಾವು ಅದಕ್ಕೆ ಶಾಲೆ ಕಾಲೇಜಿನವರಿಗೆ ಹೇಳ್ತೀವಿ, ಇಕೋ ಕ್ಲಬ್ನವ್ರು ಹೇಳ್ತೇವೆ, ಎಲ್ಲ ಪೆನ್ಗಳನ್ನು ಶಾಲೆಗೆ ತೊಗೊಂಬನ್ನಿ, ಅಲ್ಲಿ ಒಂದು ಡ್ರಾಪ್ ಬಾಕ್ಸ್ ಇಡಿ, ಆ ಡ್ರಾಪ್ ಬಾಕ್ಸ್ನಲ್ಲೇ ಅದನ್ನು ಡ್ರಾಪ್ ಮಾಡಿ, ಪ್ರಾಪರ್ ವೆಂಡರ್ಸ್ ಇದ್ದಾರೆ ತೊಗೊಳೋದ್ರು ಅಲ್ಲಿ ಕಳಿಸಿ, ಅದು ರೀಸೈಕಲ್ಗೆ ಹೋಗುತ್ತೆ. ಶಾಲೆಗೆ ಒಂದು ಸಣ್ಣ ಅಮೌಂಟ್ ಸಿಗುತ್ತೆ, ಅಮೌಂಟ್ನ ಮಹತ್ವ ಅಲ್ಲ ಅದು. ಇಷ್ಟು ಪ್ರಕೃತಿ ಸೇಫ್ ಆಯಿತು, ಸಣ್ಣ ಪ್ರಯತ್ನ. ವಿದ್ಯಾರ್ಥಿಗಳನ್ನು ಜಾಗೃತಿ ಆಯಿತು. ಎರಡನೇ ದಿವಸ ಒಂದು 2 ಲೀಟ್ರಿಂದ 1 ಲೀಟ್ರಿಂದ ಖಾಲಿ ಬಾಟ್ಲ್ ಇಡಿ. ಶಾಲೆಯ ಕ್ಯಾಂಪಸ್ಗಳು ಯಾವುದೇ ಪ್ಲಾಸ್ಟಿಕ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಿದ್ದರೆ ಬಾಟ್ಲೊಳಗೆ ಹಾಕಬೇಕು. ನಿಮ್ಮ ಶಾಲೆಯೊಳಗೆ ಡೈನೋಸರೋ ಅಥವಾ ಇನ್ನೇನೋ ಒಂದು ಅದರ ಪ್ರತಿಕೃತಿ ಮಾಡಿಡಿ. ವಾಕಿಂಗ್ ಪಾತ್ ಇರ್ಬೋದು, ಗಿಡಗಳಿಗೆ ಮಾಡುವಂಥ ಪಾತಿ ಇರ್ಬೋದು, ಅದಕ್ಕೆ ಇಟ್ಟಿಗೆ ಬದಲಿಗೆ ಇದನ್ನು ಇಕೋ ಬ್ರಿಕ್ ಬಳಸಿ, ಈ ಥರ ಸೊಲ್ಯೂಷನ್ ಎಲ್ಲ ಕೊಡಿ. ಅನೇಕ ಶಾಲೆಗಳಲ್ಲಿ ಈಗ ಶುರು ಮಾಡಿದ್ದಾರೆ. ನಾನು ಬೀದರ್ ನನ್ನ ಶಾಲೆಗೆ ಹೋಗಿದ್ದೆ, ವಿದ್ಯಾರ್ಥಿಗಳಿಗೆ ಈ ಥರ ಹೇಳಿ ಹೀಗೆ ಹೀಗೆ ಮಾಡಬೇಕು, ಇಕೋ ಬ್ರಿಕ್ ಮಾಡಬೇಕು ಅಂತೇಳಿ ಹೇಳಿ ಬಂದೆ. ಒಂದು ತಿಂಗಳಲ್ಲಿ ಅವರು HM ನನಗೆ ಫೋನ್ ಮಾಡಿದ್ರು, ಸರಿ ವಿದ್ಯಾರ್ಥಿಗಳೆಲ್ಲ ಬಾಟ್ಲ್ ಎಲ್ಲ ಮಾತಂದಿಡಿ ಏನು ಮಾಡಬೇಕು ಅಂತ. ನಾನು ವಾಪಸ್ ಆ ಕಡೆ ಶಾಲೆಗೆ ಹೋದೆ ಪ್ರವಾಸಕ್ಕೆ. ಪ್ರವಾಸಕ್ಕೆ ಹೋದಾಗ ಹುಡುಗ ಒಬ್ಬ ಹುಡುಗ 60 ಬಾಟ್ಲು, 1 ಲೀಟ್ರ್ನ ಬಾಟ್ಲು 60 ಬಾಟ್ಲುಗಳನ್ನು ಅವನು ತುಂಬಿಸ್ಕೊಂಡು ತಂದಿಟ್ಟಿದ್ದ. ಅಂದರೆ ಊರೆಲ್ಲ ಅವನು ಕಸ ಹಾಕಿದ್ದಾನೆ ಪ್ಲಾಸ್ಟಿಕ್. ಒಂದು ಸಿಮೆಂಟ್ ಚೀಲದಲ್ಲಿ ತುಂಬಿಟ್ಟು 1 ಲೀಟ್ರ್ ಬಾಟ್ಲಲ್ಲಿ ತುಂಬುತ್ತೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ಅಂದರೆ ಎಷ್ಟು ತುಂಬಿಸ್ಬೇಕು ಅವನು. ನನ್ನ ಪ್ರವಾಸದಲ್ಲಿ ನನ್ನ ಮೆಟಲ್ ಬಾಟ್ಲ್ ಇತ್ತು, ಅದನ್ನು ಅವನಿಗೆ ಗಿಫ್ಟ್ ಕೊಟ್ಟೆ ಇಮಿಡಿಯೇಟ್. ನಾನು ಇವನಿಗೆ ಖುಷಿ ಆಯಿತು, ಬೆಂತಟ್ಟಿದೆ ಅವನಿಗೆ. ಸೊ ಆಮೇಲೆ ಟೀಚರ್ಸ್ಗಳಿಗೆ ಹೇಳಿದೆ, ನಿಮ್ಮದೇ ಒಂದು ಇಕೋ ಕ್ಲಬ್ಗೆ ಒಂದು ಆ್ಯಕ್ಟಿವಿಟಿ ಆಗುತ್ತೆ, ನಿಮ್ಮ ಪಂಚಾಯತ್ನವ್ರನ್ನ ಕನೆಕ್ಟ್ ಮಾಡಿ, ತಾಲೂಕು ಪಂಚಾಯತ್ನವ್ರನ್ನ ಕರೀರಿ, ಜಿಲ್ಲಾ ಪಂಚಾಯತ್ನವ್ರು ಕರೀರಿ, ಅವ್ರ ಜೊತೆ ಸೇರಿಕೊಂಡು ಶಾಲೆಗೆ ಒಂದು ಮಾಡೆಲ್ ಮಾಡಿ ನೀವು. ಕಾಂಪೌಂಡ್ ಕಟ್ಟಿ ಅಥವಾ ಗಿಡಗಳಿಗೆ ಕಟ್ಟೆ ಕಟ್ಟಿ ಅಥವಾ ಪೋಡಿಯಂ ಮಾಡಿ, ಇದೆಲ್ಲ ಇದು ಮಾಡ್ತೀವಿ ಅಂತ ಹೇಳಿದ್ರು. ಈಗ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಪಾಲಿಕ್ಮುಕ್ತ ಕೋಲಾರ ಅಂತ ನಮ್ಮ ಕಾರ್ಯಕರ್ತರು ಪ್ರಯತ್ನ ಮಾಡಿದ್ದಾರೆ. ಜಿಲ್ಲಾ ಪಂಚಾಯತ್ ಶಾಲೆಗಳಿಗೆ ಬೇರೆ ಬೇರೆ ಕಡೆಯಲ್ಲಿ ಈ ಥರ ರಚನೆಗಳನ್ನು ಮಾಡಿದ್ದಾರೆ. ಅನೇಕ ಶಾಲೆಗಳು ಕಲ್ಲಡ್ಕ ಶಾಲೆಯಲ್ಲೂ ಮಾಡಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ನಾವು ವರ್ಕ್ಶಾಪ್ ಮಾಡಿದಾಗ ಅದನ್ನು ಪ್ರತ್ಯೇಕ ಅವರು ಡೆಮೋ ಅಂತ ಅವ್ರಿಗೆ ಮಾಡಿ ತೋರಿಸಿದ್ವಿ ಅಲ್ಲಿ. ಈ ಥರ ಅನೇಕ ಕಡೆಗಳಲ್ಲಿ ಮಾಡೋದ್ರ ಮೂಲಕ ಈ ಪಾಲಿಥೀನ್ ಅಂತ ಹೇಳುವಂಥದ್ದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಅದಕ್ಕೆ ಸದ್ಯಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಂತಿಲ್ಲ, ತತ್ಕಾಲಕ್ಕೆ. ಈಗ ನೀವು ಕಟ್ಟಿದಂಥ ಕಲ್ಲಿನಲ್ಲಿ ಕಟ್ಟಿದಂಥ ಕಾಂಪೌಂಡನ್ನೇ ಬಿಡಿಸ್ಕೊಂಡು ಹೋಗ್ತಾರೆ, ಇದನ್ನೇ ಬಿಡಿಸೋದಿಲ್ಲ ಅಂತ ಏನಿಲ್ಲ. ಆದರೆ ಈ ಪಾಲಿಥೀನ್ ಒಂದು ಕಂಟ್ರೋಲ್ ಇಡುವಂಥ ಒಂದು ವ್ಯವಸ್ಥೆ ಆಗುತ್ತೆ. ಶಾಲೆಗಳಿಗೆ ಸಣ್ಣ ನೀರಿಗೆ ಏನು ಮಾಡ್ಬೋದು ಇತ್ಯಾದಿ ವರ್ಕ್ಶಾಪ್ಗಳನ್ನೆಲ್ಲ ಮಾಡ್ತಾ ಇದ್ವಿ. ಜಲ ಸಂರಕ್ಷಣೆ, ಭೂಮಿ ಸಂರಕ್ಷಣೆ, ನೀರು, ಪಾನಿ ಬಚಾವು, ಪೇಡ್ ಲಗಾವು, ಪಾಲಿಥೀನ್ ಹಟಾವು ಅಂತ ಈ ಮೂರು ವಿಷಯದ ಮೇಲೆ ಫೋಕಸ್ ಮಾಡ್ತೀವಿ ನಾವು. ಮುಖ್ಯವಾಗಿ ಈ ಮೂರು ವಿಷಯಗಳು ಜೀವನಕ್ಕೆ ಅವಶ್ಯವಾದ್ದು. ಸೊ ಶಾಲಾ ಕಾಲೇಜುಗಳನ್ನು ಈ ಥರ ಕನೆಕ್ಟ್ ಮಾಡ್ತೀವಿ, ವಿದ್ಯಾರ್ಥಿಗಳಿಗೆ ವರ್ಕ್ಶಾಪ್ಗಳು ಮಾಡ್ತೀವಿ, ಶಿಕ್ಷಕರಿಗೂ ವರ್ಕ್ಶಾಪ್ಗಳನ್ನು ಮಾಡ್ತಾ ಇದ್ದೀವಿ. ನಿಮ್ಮ ಶಾಲೆನೇ ಉದಾಹರಣೆಗೆ ಅವರಿಗೆ ಶಾಲೆ ವಿದ್ಯಾರ್ಥಿಗಳನ್ನ ಟಾಸ್ಕ್ ಕೊಡಿ ಅಂತ ಹೇಳ್ತೀವಿ ನಾವು. ಅವರ ಮನೆಗಳಲ್ಲೇ ಒಂದು 10 ಬೀಜಗಳನ್ನು ಮಾಡಿ ನರ್ಸರಿ ಮಾಡ್ಕೊಂಡು ಬರಲಿ, ಒಂದು ಬಾಟ್ಲ್ ತೊಗೊಂಬರ್ಲಿ ಕೇಳಿ ಶಾಲೆಗೆ. ಅವರು ಸುತ್ತಮುತ್ತ ಕಸ ಹಾಕಬೇಕು, ಅವರು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾತ್ರ ಹಾಕಬೇಕು, ಬಾಟ್ಲು ಟೈಟ್ ಮಾಡಿ ತೊಗೊಂಡ್ರು ಮತ್ತೊಮ್ಮೆ ಶಾಲೆಯಲ್ಲಿ ಅದನ್ನು ಟೈಟ್ ಮಾಡಿ, ಬೀಗಿ ಮಾಡಿ, ಎರಡು ಟೈಟ್ ಮಾಡಿ. ಆಮೇಲೆ ನಿಮ್ಮ ಊರಿನಲ್ಲಿರುವಂಥ ಯಾರೋ ಮೇಸ್ತ್ರಿ ಕರೀರಿ, ಗಾವಡಿಯನ್ನು ಕರೀರಿ, ಅವನು ಅದನ್ನು ಕಟ್ಟೆ ಕಟ್ಕೊಡ್ತಾನೆ ನಿಮ್ಮ ಶಾಲೆಗೆ, ಅವನಿಗೆ ಒಂದು ಖುಷಿ ಇರ್ತದೆ ಶಾಲೆಗೆ ಏನು ಮಾಡಿಕೊಟ್ಟೆ ತಮ್ಮ ಮಕ್ಕಳು ಓದುವಂಥ ಶಾಲೆಗೆ ಅಂತ ಇರ್ತದೆ. ಕನೆಕ್ಟ್ ಮಾಡಿ ಊರಿಗೂ. ಸಾಮಾಜಿಕ ಜವಾಬ್ದಾರಿಯ ಹಿನ್ನೆಲೆಯೊಳಗೆ ನಿಮ್ಮ ಶಾಲೆ ಯಾವುದೊಂದು ಗ್ರಾಮವನ್ನು ದತ್ತು ತಗೊಳ್ಳಿ, ಅಲ್ಲಿ ಪಾಲಿಥೀನ್ ಬಗ್ಗೆ ಜಾಗೃತಿ ಮೂಡಿಸಿ.
ಇದೆಲ್ಲ ನಿಮ್ಮ ಐಕೋ ಕ್ಲಬ್ಬೇ ಆ್ಯಕ್ಟಿವಿಟಿ. ಇಲ್ಲದೇ ನಮ್ಮ ವರ್ಷಕ್ಕೊಂದ್ಸರ್ತಿ ಆ್ಯನ್ವರ್ನ್ ಡೇ ಬರುತ್ತೆ, ಆ ದಿವಸ ಒಂದು ಸ್ವಲ್ಪ ಏನೋ ನಾಟಕ, ಒಂದು ಕಾರ್ಯಕ್ರಮ, ಕಸ ಹಾಕೋದು, ಒಂದು ಗಿಡ ನೆಡೋದು ಇಷ್ಟು ಮಾಡಿ ಬಿಟ್ಬಿಡ್ತಾರೆ. ನಿರಂತರವಾಗಿ ಮಕ್ಕಳಿಗೆ ಜಾಗೃತಿ ಮೂಡಿಸಿ ಈ ಥರ ಚಟುವಟಿಕೆಗಳು ಮಾಡ್ಬೋದು ಅಂತ ಶಾಲೆ ವಿದ್ಯಾರ್ಥಿಗಳು ಕನೆಕ್ಟ್ ಮಾಡಿ. ಜಯರಾಮ್ ಬಳ್ಳಾಜಿ ಅವ್ರ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ವಿ. ಅವ್ರು ನಿರಂತರವಾಗಿ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ, ಇಡೀ ಲೈಫ್ ಅಂದರೆ ಜೀವನವನ್ನು ಅದಕ್ಕೆ ಸಮರ್ಪಿಸಿದ್ದಾರೆ. ಅಂಥ ಜೊತೆ ಮಾತಾಡಿದೆ ಒಂದು ಖುಷಿ. ಆದರೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಕಲಿತಿರೋ ಪಾಠಗಳನ್ನ, ಅವ್ರು ಹೇಳಿರೋ ವಿಚಾರಗಳನ್ನ ನಾವು ಇಂಪ್ಲಿಮೆಂಟ್ ಮಾಡೋದು ಭಾಳ ಮುಖ್ಯ. ಆ ನಿಟ್ಟಿನಲ್ಲಿ ನಾನು ಮುಂಚೆ ಹೇಳಿದ ಹಾಗೆ, ಕುಟುಂಬವಾಗಿ ನಮ್ಮ ಕುಟುಂಬ, ವ್ಯಕ್ತಿಯಾಗಿ ನಾನೇನು ಮಾಡ್ಬೋದು ಅನ್ನೋದನ್ನು ನಾವು ಯೋಚನೆ ಮಾಡಿದರೆ ನಮ್ಮ ಬಹುಶಃ ಸಮಸ್ಯೆಗಳಲ್ಲಿ ಒಂದು 60-70% ಸಮಸ್ಯೆಗಳು ಸಾಲ್ವ್ ಆಗ್ತವೆ ಅಂತ ಅನಿಸುತ್ತೆ. ಯಾಕೆಂದರೆ ಎಲ್ಲವೂ ಶುರುವಾಗೋದು ವ್ಯಕ್ತಿಯಿಂದ ಮತ್ತು ಕುಟುಂಬದಿಂದನೇ. ಸೊ ಅಲ್ಲಿ ನಾವು ಸ್ಟಾಪ್ ಮಾಡಿಬಿಟ್ರೆ ಭಾಳಷ್ಟು ಸಮಸ್ಯೆಗಳಿಗೆ ಸೊಲ್ಯೂಷನ್ ಸಿಗುತ್ತೆ. ನನಗೆ ನಾವು ಹಳ್ಳಿಯಿಂದ ಬಂದಿರೋರಾಗಿರೋದ್ರಿಂದ ನಮಗೆ ನಿಜವಾಗ್ಲೂ ಬೇಜಾರಾಗೋದು ಎಲ್ಲಿ ಅಂದರೆ, ಅಲ್ಲಿ ರಸ್ತೆಯಲ್ಲಿ ನಾಯಿಗಳು ಹಸ್ಕೊಂಡಿರ್ತವೆ, ನಾವು ಇಲ್ಲಿ ಹಸಿ ತಿಂಡಿಗಳನ್ನು ಎಲ್ಲವನ್ನು ನಾವು ಪ್ಲಾಸ್ಟಿಕಲ್ಲಿ ಹಾಕಿ ಬಿಸಾಕ್ತೀವಿ. ಇದು ಹೆಂಗೆ ಮಾಡಬೇಕು, ಏನು ಈ ಸೊಲ್ಯೂಷನ್ ಗೊತ್ತಾಗಲ್ಲ. ಆಮೇಲೆ ನಾವು ಈ ಹಣ್ಣು ಉಳಿದದ್ದೆಲ್ಲ ಸಿಪ್ಪೆಗಳನ್ನೆಲ್ಲ ದನಗಳಿಗೆ ಕೊಡ್ತಿದ್ವಿ, ಇಲ್ಲ ಅಂದರೆ ಅದು ಒಯ್ದು ತಿಪ್ಪೆಗೆ ಹಾಕ್ತಿದ್ರು. ಅಲ್ಲಿ ನೋಡಿದರೆ ಒಂದು ವರ್ಷದಲ್ಲಿ ನೋಡಿದರೆ ಯಾವುದ್ಯಾವುದೋ ಮರಗಳಲ್ಲಿ ಬೆಳ್ಕೊಂಡಿರ್ತಿದ್ದು, ಈಗ ನಾವು ಆ ಬೀಜಗಳನ್ನು ಕೂಡ ಪ್ಲಾಸ್ಟಿಕಲ್ಲಿ ಹಾಕಿ ಅದನ್ನು ಎಸಿತಾ ಇದ್ದೀವಿ. ಇದು ನಾವು ಏನು ಸೊಲ್ಯೂಷನ್ ಕಂಡುಕೊಂಡಿದ್ದೀವಿ, ಇದು ಸರಿಯಾದ ಸೊಲ್ಯೂಷನ್ ಖಂಡಿತ ಅಲ್ಲ. ಇದು ಎಂದೋ ಒಂದೇನೋ ನಮಗೆ ವಾಪಸ್ ಬರುತ್ತೆ, ಇದು ಈ ಸಮಸ್ಯೆ ನೀವು ಮಾಡಿ ತಪ್ಪು ಅಂತ ಹೇಳಿ. ಬಿಕಾಸ್ ಇದು ಆರ್ಗ್ಯಾನಿಕ್ ಅಲ್ಲ, ಇದು ನಾವು ಸದ್ಯಕ್ಕೆ ನಮ್ಮ ಕಣ್ಣಿಗೆ ಕಾಣಬಾರ್ದು ಅನ್ನೋ ಥರದ್ದು ಇದೆ. ಬಟ್ ಇದು ಹೇಗೆ, ಇದಕ್ಕೆ ಏನು ಸೊಲ್ಯೂಷನ್ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಬಹುಶಃ ಜಯರಾಮ್ ಸರ್ ಥರದವರು ಇದಕ್ಕೆ ಮುಂದಿನ ದಿನಗಳು ಇನ್ನೊಂದಷ್ಟು ಸೊಲ್ಯೂಷನ್ಗಳನ್ನ ಕಂಡುಕೊಳ್ಬಹುದು. ಆ್ಯಸ್ ಎ ಜನ್ರೇಷನ್ ನಾವು ಸೊಲ್ಯೂಷನ್ಗಳನ್ನ ಕಂಡುಕೊಳ್ಬೇಕಾಗಿದೆ. ಯಾಕೆಂದರೆ ಮುಂದಿನ ಜನ್ರೇಷನ್ಗೆ ಒಳ್ಳೆ ನೀರು, ಒಳ್ಳೆ ಗಾಳಿ, ಒಳ್ಳೆ ಪರಿಸರ ಸಿಗದೆ ಇದ್ದರೆ ಅವ್ರು ಖಂಡಿತ ಬ್ಲೇಮ್ ಮಾಡ್ತಾರೆ, ನಮ್ಮ ತಂದೆ ತಾಯಿ ಬುದ್ಧಿ ಇರಲಿಲ್ಲ, ಅಜ್ಜಾಜಿಗೆ ಬುದ್ಧಿ ಇರಲಿಲ್ಲ ಅಂತ ಹೇಳಿ. ಸೊ ಆ ಥರ ಆಗಬಾರ್ದು ಅಂದರೆ ಒಂದಷ್ಟು ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ತಾ ಸರ್ ತುಂಬ ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕೆ. ಧನ್ಯವಾದ, ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ಪರಿಸರದ ಕುರಿತಾಗಿ ಒಂದು ಪುಟ್ಟ ಪ್ರಯತ್ನ, ಗೌರಿ ಶಕಿ ಸ್ಟುಡಿಯೋದು ಅವರ ಪ್ರಯತ್ನಕ್ಕೆ ಕೈ ಜೋಡಿಸುವಂತಹ ಒಂದು ಪ್ರಯತ್ನ ಅಷ್ಟೇ. ಸೊ ಆ ಪ್ರಯತ್ನಗಳಿಗೆ ಇನ್ನೊಂದು ಹೇಳಬೇಕು ನಾವು, ಪ್ಲೀಸ್. ಇಕೋ ಮಿತ್ರಂ ಅಂತ ಒಂದು ಆ್ಯಪ್ ಇದೆ, ಇ ಸಿ ಒ ಅಂತ ಇಂಗ್ಲೀಷ್ನಲ್ಲಿ ಹೊಡೆದ ತಕ್ಷಣ ಮಿತ್ರಂ ಅಂತ ಹಿಂದಿಯಲ್ಲಿ ಬರುತ್ತೆ, ಎಲ್ಲ ಲ್ಯಾಂಗ್ವೇಜ್ನಲ್ಲಿ ಇದೆ ಅದು. ಅದು ನಮ್ಮ ಮನೆಯನ್ನು ಸರಿ ಮಾಡಿಟ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂತ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುತ್ತೆ. ಟೇಕ್ ಎ ಕ್ವಿಜ್ ಅಂತ ಹೇಳ್ತದೆ, ಹರಿತ್ ಘರ್ ಅಂತ ಅದರಲ್ಲಿ ಟಚ್ ಮಾಡಿದ್ರೆ ನಮ್ಮ ಡೈಲಿ ಹ್ಯಾಬಿಟ್ಸ್ ಬಗ್ಗೆನೂ ಅದರೊಳಗೆ ಇದೆ, ಜಾಯ್ನ್ ಅಸ್ ಅಂತಲೂ ಇದೆ ಅದರಲ್ಲಿ. ಅದರಲ್ಲಿ ಒಂದು ಕೇಳಿದೆ, ನಿಮ್ಮ ಮನೆಯಲ್ಲಿ ಕಸ ಸೆಗ್ರಿಗೇಷನ್ ಮಾಡ್ತಿರೋ, ಸೋಲಾರ್ ಇದೆಯಾ ನಿಮ್ಮ ಮನೆಯಲ್ಲಿ, ವಾಟರ್ ಸೋರಿಕೆ ಆಗ್ತಾಯಿದ್ರೆ ನೀವು ಅದನ್ನು ಬಂದೋಬಸ್ತ್ ಮಾಡ್ತಿರೋ, ಇತ್ಯಾದ ಅನೇಕ ಪ್ರಶ್ನೆಗಳು ಕೇಳುತ್ತೆ. ಸಬ್ಮಿಟ್ ಅಂತ ಹೇಳುತ್ತೆ, ಸಬ್ಮಿಟ್ ಮಾಡಿದಾಗ ಒಂದು ಸಣ್ಣ ಸರ್ಟಿಫಿಕೇಟ್ ಸಿಗುತ್ತೆ ನಮಗೆ, ತೋರಿಸುತ್ತೆ ಬ್ರಾಂಜ್ ಅಂತ ಹೇಳ್ಬೋದು, ಸಿಲ್ವರ್ ಅಂತ ಹೇಳ್ಬೋದು, ಗೋಲ್ಡ್ ಅಂತ ಹೇಳ್ಬೋದು, ಅಥವಾ ಡೈಮಂಡ್ ಹಂತದವರೆಗೂ ಅದು ಸರ್ಟಿಫಿಕೇಷನ್ ಮಾಡುತ್ತೆ. ಅಪ್ಡೇಟ್ ಮಾಡ್ಬೋದು, ಅಪ್ಗ್ರೇಡ್ ಆಗ್ಬೋದು ನಾವು ಇದರಲ್ಲಿ ಪರಿಸರ. ನಮಗೆ ಮನೆಯಲ್ಲಿ ಮಾಡಲಿಕ್ಕೆ ಈ ಆ್ಯಪ್ ಮೂಲಕವೂ ಒಂದು ವ್ಯವಸ್ಥೆ ಇದೆ, 10 ಲಕ್ಷ ಜನ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಆ ಆ್ಯಪ್ನ ಬಗ್ಗೆನೂ ಒಂದು ಅವೇರ್ನೆಸ್, ಈ ಮೂಲಕ ಜಾಗೃತಿ ಮೂಡಿಸುವಂಥ ಒಂದು ವ್ಯವಸ್ಥೆ ಇದೆ. ಸೊ ಒಂದು ವಿಷಯವನ್ನು ಹೇಳಬೇಕು ನಾನು, ಉಲ್ಲೇಖ ಮಾಡಬೇಕು. ಇಕೋ ಯೂತ್ ಸ್ಟಾರ್ಟಪ್ ಕಾಂಪಿಟೇಷನ್ ಸಮಿಟ್ ಅಂತ ಮಾಡಿದ್ವಿ, CMR ಯೂನಿವರ್ಸಿಟಿ ಬೆಂಗಳೂರು ರಾಮಮೂರ್ತಿ ಅವರದಿದೆ. ಅವ್ರ ಜೊತೆ ಸೇರಿಕೊಂಡು ನಾವು ದಕ್ಷಿಣ ಭಾರತ ಸಮಿಟ್ ಮಾಡಿದ್ವಿ. ಕರ್ನಾಟಕದ ಮಾಡ ಅಂತ ಹೊಟ್ಟಿದ್ದು, ಅದು ಬೆಳೀತು, ದಕ್ಷಿಣ ಭಾರತದ್ದಾಯಿತು. ಸುಮಾರು 250 ಎಂಟ್ರಿಗಳು ಬಂದಿದ್ದು. ಸೊ ಅವ್ರನ್ನೆಲ್ಲ ಕೂಡಿಸ್ಕೊಂಡು ಒಂದು 2 ದಿನದ ವರ್ಕ್ಶಾಪ್ ಮಾಡಿದ್ವಿ. ಅದರೊಳಗೆ ಐಡಿಯೇಷನ್ ವಿಭಾಗದಲ್ಲಿ ಅವರು ಕಾಂಪಿಟೇಷನ್ ಮಾಡ್ಬೋದು, ಶೋಕೇಸ್ ಮಾಡ್ಬೋದಿತ್ತು, ಆ ಥರದ್ದು ಮಾಡಿದ್ವಿ. ಜರೋದಾದವರು ನಿಖಿಲ್ ಕಾಮತ್ ಅಂತಿದ್ದಾರೆ, ಅವರು ಅದಕ್ಕೆ ಒಂದು ಸ್ಪಾನ್ಸರ್ಶಿಪ್ ಕೊಟ್ಟರು. ಹಾಗಾಗಿ ಒಂದು 600,000 ರೂಪಾಯಿಯನ್ನು ಅವರು ನಾವು ಈ ಥರ ಕಾಂಪಿಟ್ ಮಾಡಿದವರಿಗೆ ಬಹುಮಾನ ಕೊಟ್ವಿ. ರಾಜ್ಯಪಾಲರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, IT ಮಿನಿಸ್ಟರ್ ಇದ್ದರು. ಸೊ 2 ದಿನದ ವರ್ಕ್ಶಾಪ್ನಲ್ಲಿ ದಕ್ಷಿಣ ಭಾರತದಿಂದ ಮಾಡಿದ್ವಿ ಅದು. ವಿಶೇಷವಾಗಿ ಪರಿಸರ ಸ್ನೇಹಿ ಉದ್ಯೋಗ ಸೃಷ್ಟಿ, ವಸ್ತುಗಳ ಸೃಷ್ಟಿ, ಪರ್ಯಾಯವಾಗಿ ಪಾಲಿಥಿನ್ಗೆ ಏನು ಕೊಡ್ಬೋದು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ವಿ. ಅದರ ಪರಿಣಾಮವಾಗಿ ಹೊಸದಾಗಿ ಒಂದು ಚಿಂತನೆ ಮಾಡಲಿಕ್ಕೆ ಒಂದು ಅವಕಾಶ ಆಯಿತು. ಪ್ಲಾಸ್ಟಿಕ್ ಬೇಡ, ಪಾಲಿಥಿನ್ ಬೇಡ ಅಂತ ಹೇಳ್ಬೋದು, ಅದರ ಪರ್ಯಾಯವಾಗಿ ಏನು ಮಾಡ್ತೀರಿ? ಸರ್, ಈಗ ಅದು ಒಂದು ವಿಶೇಷವಾಗಿ ನಾವು ಉಲ್ಲೇಖ ಮಾಡಬೇಕಾದ್ದು EYSS ಅಂತ ಮಾಡಿದ್ವಿ, ಇಕೋ ಯೂತ್ ಸ್ಟಾರ್ಟಪ್ ಸಮಿಟ್ ಕಾಂಪಿಟೇಷನ್ ವಿದ್ಯಾರ್ಥಿಗಳಿಗೋಸ್ಕರ ಮಾಡಿದ್ವಿ. ಓಕೆ, ಅದು ಒಳ್ಳೆಯ ವಿಚಾರ ಹೇಳಿದ್ರಿ ನೀವು. ಯಾಕೆಂದರೆ ಹೆಂಗೆ ಶುರು ಮಾಡಬೇಕು, ಎಲ್ಲಿಂದ ಶುರು ಮಾಡಬೇಕು ಅನ್ನೋ ಪ್ರಶ್ನೆ ಇರುತ್ತೆ. ಹೀಗಾಗಿ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ, ಈ ಒಂದು ಆ್ಯಪ್ ಲಿಂಕು. ಮೊಬೈಲ್ ದಯವಿಟ್ಟು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನು ಲಾಗಿನ್ ಆಗಿ ಮತ್ತು ಏನೆಲ್ಲ ಸ್ಟೆಪ್ಗಳಿದೆ ಅದನ್ನು ಫಾಲೋ ಮಾಡಿ. ಸೊ ಅದನ್ನು ಸ್ಟೆಪ್ಗಳನ್ನ ಫಾಲೋ ಮಾಡ್ತಾ ಇದ್ರೆ ಖಂಡಿತ ನಮ್ಮ ಹಳ್ಳಿ ಸೇವೆ ನಾವು ಖಂಡಿತ ಸಲ್ಲಿಸಿದಂಗೆ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಸರ್, ಮತ್ತೊಂದು ಸಲ ಥ್ಯಾಂಕ್ ಯು ವೆರಿ ಮಚ್, ನಿಮಗೆ ನಮಸ್ಕಾರ, ಧನ್ಯವಾದ. ಸೊ ಸ್ನೇಹಿತರೆ, ಇದಾಗಿತ್ತು ದ ಅಕ್ಕಿ ಕನೆಕ್ಷನ್ ಕಾರ್ಯಕ್ರಮದಲ್ಲಿ ಪರಿಸರ ಕಾರ್ಯಕರ್ತರ ಪರಿಸರ ಹೋರಾಟಗಾರ ಜಯರಾಮ್ ಬಳ್ಳಾಜಿ ಅವರೊಂದಿಗಿನ ಮಾತುಕತೆ. ಇದಿಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪರಿಸರದ ಕುರಿತಾಗಿ ನಿಮ್ಮ ಕಥನಗಳಿದ್ದರೆ, ನಿಮ್ಮಲ್ಲಿ ಪ್ರಶ್ನೆಗಳಿದ್ದರೆ, ಅಥವಾ ನಿಮ್ಮ
ಅನಿಸಿಕೆಗಳೇನಾದರೂ ಇದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಚರ್ಚೆ ಶುರುವಾಗಲಿ ಅಲ್ಲಿ ಅಂತ ಹೇಳ್ತಾ, ಮತ್ತು ಇದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ವಿಶೇಷ ವಿದ್ಯಾರ್ಥಿಗಳೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ದ ಅಕ್ಕಿ ಕನೆಕ್ಷನ್. ನಮಸ್ಕಾರ.